ಶುಭೋಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮಾವುಹನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಗುರುಬಲವನ್ನ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಯಾವ ವಿಧವಾಗಿ ನಾವು ಗುರುವನ್ನ ಅನುಗ್ರಹವನ್ನ ಪಡ್ಕೊಳ್ಬೇಕು? ಗುರುಬಲ ಅನ್ನೋದಿದ್ರೆ 90% ನಮ್ಮ ಜೀವನದಲ್ಲಿ ನಾವು ಅದೃಷ್ಟಶಾಲಿಗಳಾಗಿರ್ತೀವಿ, ಅದೃಷ್ಟವನ್ನ ಪಡ್ಕೊಳ್ಳುವಂತಹ ವ್ಯಕ್ತಿಗಳಾಗಿರ್ತೀವಿ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಕೂಡ ಗುರುಬಲ ಅನ್ನುವಂಥದ್ದು ಬಹಳ ಅವಶ್ಯಕವಾಗಿದೆ. ಆ ಗುರುಬಲವನ್ನ ಹೆಚ್ಚಿಸಿಕೊಳ್ಳೋದಿಕ್ಕೆ ಯಾವ ರೀತಿಯಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಬೇಕು, ಯಾವ ವಿಧವಾಗಿ ಗುರುವಿನ ಒಂದು ಅನುಗ್ರಹವನ್ನ ಪಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗುರು ಯಂತ್ರದ ಬಗ್ಗೆ ತಿಳ್ಕೊಳ್ರಿ. ಗುರುಗ್ರಹದ ಯಂತ್ರವನ್ನ ಬರೆದು ನಾವು ಈ ರೀತಿ ಇಟ್ಕೊಳ್ಳೋದ್ರಿಂದಾಗಿ ನಮಗೆ ಬಹಳಷ್ಟು ಸಾಕಷ್ಟು ಅನುಕೂಲಗಳಾಗುತ್ತೆ ಅಂತ. ಹಾಗೇನೆ ಗುರುವಿನ ಅನುಗ್ರಹಕ್ಕೋಸ್ಕರ ನಾವು ವಿಭಿನ್ನವಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಗುರುವಿನ ಅನುಗ್ರಹಕ್ಕೋಸ್ಕರ ಈ ವಿಧವಾದಂತಹ ಒಂದು ಪರಿಹಾರಗಳನ್ನ ಮಾಡಿಕೊಂಡಾಗ ಸಂಪೂರ್ಣವಾದಂತಹ ಗುರು ಅನುಗ್ರಹವನ್ನ ನೀವು ಪಡ್ಕೊಳ್ತೀರಿ. ಗುರು ಯಂತ್ರವನ್ನ ನೀವು ಹೇಗೆ ಇಟ್ಕೊಂಡು ನೀವು ಅದರಲ್ಲಿ ವೃದ್ಧಿಯನ್ನ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರು, ಅದೇ ವಿಧವಾಗಿ ಈ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡಾಗ್ಲೂ ಕೂಡ ಗುರುವಿನ ಅನುಗ್ರಹವನ್ನ ದುಪ್ಪಟ್ಟು ಪಡ್ಕೊಳ್ಳುವಂತಹ ಒಂದು ಯೋಗ ಫಲಗಳು ನಿಮ್ಗೆ ಸಿದ್ಧಿ ಆಗ್ತಾ ಹೋಗ್ತದೆ. ಏನಿಲ್ಲ, ನೀವು ಪ್ರತಿನಿತ್ಯವೂ ಕೂಡ ಗುರುವಾರ ಅಂದಲೇ ಪ್ರತಿನಿತ್ಯವೂ ಕೂಡ ಓಂ ಭ್ರೂಂ ಬೃಹಸ್ಪತಯೇ ನಮಃ ಅನ್ನುವಂತಹ ಮಂತ್ರವನ್ನ ಜಪವನ್ನ ಮಾಡ್ಬೇಕಾಗುತ್ತೆ 108 ಸಾರಿ. ಆಗ ಖಂಡಿತವಾಗಿ ನಿಮ್ಗೆ ಗುರುವಿನ ಅನುಗ್ರಹವಾಗುತ್ತೆ. ನೀವು ಅನ್ಕೊಂಡಂತಹ ಕೆಲಸಗಳಲ್ಲಿ ಸಕ್ಸಸ್ ಅನ್ನ ಪಡ್ಕೊಳ್ತೀರಿ. ಯಾವುದೇ ರೀತಿಯಾದಂತಹ ಕಷ್ಟಗಳಿಲ್ಲದೆ ಈಸಿಯಾಗಿ ಅದರಲ್ಲಿ ನೀವು ಮುಂದಕ್ಕೆ ಸಾಗುವಂತಹ ಅನುಕೂಲತೆಗಳನ್ನ ನಿಮ್ಗೆ ಗುರು ಅನ್ನುವಂತಹ ಅವನು ಮಾರ್ಗದರ್ಶಕನಾಗಿ ನಿಮ್ಮ ಬೆನ್ನಿಂದ ನಿಂತು ನಿಮ್ಗೆ ಮಾರ್ಗದರ್ಶಕರಾಗಿ ನಿಲ್ತಾರೆ. ಹಾಗಾಗಿ ಗುರು ಅನ್ನುವಂತಹವನು ನಮ್ಮ ಜೀವನದಲ್ಲಿ ನಮಗೆ ಪಾಠ ಹೇಳಿಕೊಡುವಂತಹ ಗುರು ಆಗಿರಬಹುದು, ನಮ್ಮ ಜೊತೆಗಾರರಾಗಿರುವಂತಹ ನಮ್ಮ ಫ್ರೆಂಡ್ಸ್ಗಳೇ ಆಗಿರಬಹುದು, ನಮಗೆ ಒಳ್ಳೆಯ ಉತ್ತಮ ಮಾರ್ಗದರ್ಶನವನ್ನ ತೋರಿಸುವಂತವನು, ಒಳ್ಳೆಯ ದಾರಿಯನ್ನ ತೋರಿಸುವಂತಹ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ಒಂದೊಂದು ಪಾಠವನ್ನ ಹೇಳ್ಕೊಡುವಂತವರು ನಮಗೆ ಗುರುಗಳಾಗಿರ್ತಾರೆ. ಆ ಗುರುಸ್ಥಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂತಹದ್ದು. ಆ ಗುರುವಿನ ಸ್ಥಾನವನ್ನ ಮೊದಲನೇದಾಗಿ ನಾವು ನಮ್ಮ ಹೆತ್ತ ತಾಯಿಗೆ ಕೊಡ್ತೇವೆ. ಆನಂತರ ನಮಗೆ ವಿದ್ಯೆಯನ್ನ ಕಲಿಸಿಕೊಟ್ಟಂತಹ ಗುರುಗಳಿಗೆ, ಆನಂತರ ಸಾಕಷ್ಟು ಜನ ನಮ್ಮ ಜೀವನಗಳಲ್ಲಿ ಈ ರೀತಿಯಾಗಿ ಗುರುಗಳ ಸ್ಥಾನವನ್ನ ತುಂಬುತ್ತಾ ಹೋಗ್ತಾರೆ. ಪ್ರತಿಯೊಬ್ಬರು ಕೂಡ ಗುರುಗಳ ಸ್ಥಾನವನ್ನ ಆಯಾ ಒಂದು ಸಮಯಗಳಲ್ಲಿ ಆಯಾ ವಿಷಯಗಳನ್ನ ನಮಗೆ ಅರಿವನ್ನ ಮೂಡಿಸುವಂತಹ ಒಂದು ಗಳಿಗೆಯಲ್ಲಿ ನಮಗೆ ಗುರುಗಳಾಗಿ ಪರಿಣಮಿಸ್ತಾರೆ. ಹಾಗೆಯೇ ಈ ರೀತಿಯಾಗಿ ನಾವು ಎಲ್ಲರನ್ನೂ ಕೂಡ ಗುರುಗಳಾಗಿ ನಮ್ಮ ಮನಸ್ಸಿನಲ್ಲಿ ಕನ್ಸಿಡರ್ ಮಾಡಿದ್ರೆ ಸಾಕು. ಆದ್ರೆ ಮೇನ್ ಆಗಿ ನಮಗೆ ವಿದ್ಯೆ ಹೇಳ್ಕೊಟ್ಟಂತಹ ಗುರುಗಳು ಶ್ರೇಷ್ಠರಾಗಿರ್ತಾರೆ, ಮಾರ್ಗದರ್ಶಕರು ನಮಗೆ ಶ್ರೇಷ್ಠರಾಗಿರ್ತಾರೆ. ಹಾಗೆಯೇ ಅದೇ ವಿಧವಾಗಿ ಗುರುವಿನ ಅನುಗ್ರಹಕ್ಕೋಸ್ಕರ ಗುರುವಾರದ ದಿನದಂದು ವಿಶೇಷವಾಗಿ ಈ ವಿಧವಾದಂತಹ ಒಂದು ಸ್ನಾನವನ್ನ ಮಾಡಬೇಕಾಗುತ್ತೆ. ಏನಪ್ಪ ಆ ಒಂದು ಸ್ನಾನ ಅನ್ನೋದಾದ್ರೆ, ಗುರುವಾರ ದಿನದಂದು ಒಂದಷ್ಟು ಚಿಟಿಕೆಯಷ್ಟು ಅರಿಶಿಣವನ್ನ ಹಾಗೂ ಈ ಒಂದು ಏನು ಕುಂಕುಮದ ಹೂವು ಅಂತ ಹೇಳ್ತಾರಲ್ಲ, ಆ ಕುಂಕುಮದ ಹೂವನ್ನು ಕೂಡ ನೀರೊಳಗಡೆ ಹಾಕೊಂಡು ಸ್ನಾನವನ್ನ ಮಾಡ್ಕೊಳ್ಳೋದ್ರಿಂದಾಗಿ ಹಳದಿ ಬಣ್ಣದಲ್ಲಿರುವಂತಹ ಸಾವಂತಿಗೆ ಹೂವಾಗಿರಬಹುದು ಅಥವಾ ಬೇರೆ ಇನ್ಯಾವುದೇ ಅಕಲ ಒಂದು ಹೂ ಆಗಿರಬಹುದು, ಹಳದಿ ಬಣ್ಣದಲ್ಲಿರುವಂತಹ ಹೂವನ್ನ ನೀವು ಆ ನೀರಿನೊಳಗೆ ಹಾಕೊಂಡು ಅದನ್ನ ಕಲಿಸ್ಕೊಂಡು ಆ ನೀರನ್ನ ಸ್ನಾನ ಮಾಡ್ಕೊಳ್ಳೋದ್ರಿಂದಾಗಿ ಗುರುವಿನ ಅನುಗ್ರಹ ನಿಮ್ಗೆ ಪ್ರಾಪ್ತವಾಗುತ್ತೆ. ಅಷ್ಟೇ ಅಲ್ಲದೆ ಆ ದಿನ ಸ್ನಾನ ಮಾಡ್ಕೊಂಡ ನಂತರ ನಾನು ಹೇಳಿದಂತಹ ಭ್ರೂಂ ಬೃಹಸ್ಪತಯೇ ನಮಃ ಅನ್ನುವಂತಹ ಮಂತ್ರವನ್ನ ಕೂಡ ನೀವು ಹೇಳ್ಕೊಳ್ಳೋದ್ರಿಂದಾಗಿ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ತೀರಿ. ಹಾಗೇನೆ ಗುರುವನ್ನ ನಾವಿನ್ನು ಹೆಚ್ಚಿನದಾಗಿ ಹೋಲಿಸ್ಕೊಳ್ಬೇಕು ಅನ್ನೋದಾದ್ರೆ, ಗುರುವಾರದ ದಿನದಂದು ಪ್ರತಿ ಗುರುವಾರವೂ ಕೂಡ ನೀವು ಗುರುಗಳ ಆಲಯಕ್ಕೆ ದರ್ಶನವನ್ನ ಮಾಡುವುದು. ಗುರುಗಳ ಆಲಯಕ್ಕೆ ಹೋಗಿ ಗುರುಗಳನ್ನ ದರ್ಶನವನ್ನ ಮಾಡಿ ಗುರು ಸನ್ನಿಧಾನದಲ್ಲಿ ಸೇವೆಯನ್ನ ಮಾಡುವಂಥದ್ದು, ದಾನ ಧರ್ಮಗಳನ್ನ ಮಾಡುವಂಥದ್ದು, ಅನ್ನದಾನ, ಏನು ವಿದ್ಯಾದಾನವಾಗಿರಬಹುದು ಅಥವಾ ವಸ್ತ್ರದಾನವಾಗಿರ್ಬಹುದು, ಈ ರೀತಿಯಾಗಿ ಗುರುಗಳ ಸೇವೆಯ ಗುರುಗಳ ಮಠಗಳಲ್ಲಿ ಈ ರೀತಿಯಾದಂತಹ ಸೇವೆಗಳನ್ನು ನಿಮ್ಮ ಕೈಲಾದಷ್ಟು ಮಾಡುವಂತಹದ್ದು. ಹಾಗೇನೆ ಅಲ್ಲಿ ನೀವು ವಿಶೇಷವಾಗಿ ಈ ಒಂದು ಕಡಲೆಕಾಳನ್ನ ಹಾಗೂ ಹಳದಿ ಬಣ್ಣದ ವಸ್ತ್ರವನ್ನ ನೀವು ಯಾರಾದ್ರೂ ಒಬ್ಬ ಬ್ರಾಹ್ಮಣರಿಗೆ, ವಯಸ್ಸಾಗಿರುವಂತಹ ಬ್ರಾಹ್ಮಣ ಶ್ರೇಷ್ಠರಿಗೆ ದಾನವಾಗಿ ನೀಡೋದ್ರಿಂದಾಗಿ ಗುರುಗಳ ಅನುಗ್ರಹ ಪ್ರಾಪ್ತವಾಗುತ್ತೆ. ಪ್ರತಿ ಗುರುವಾರವೂ ಕೂಡ ತಪ್ಪದೇ ಮಾಡ್ತಾ ಬರೋದ್ರಿಂದಾಗಿ ಸರ್ವಶ್ರೇಷ್ಠರಾಗಿ ನೀವು ಗುರುಗಳ ಅನುಗ್ರಹವನ್ನ ಪಡ್ಕೊಳ್ತೀರಿ. ಖಂಡಿತವಾಗಿ ಈ ಒಂದು ಕಡಲೆಕಾಳನ್ನ ನೀವು ಈ ರೀತಿಯಾಗಿ ದಾನ ಮಾಡೋಕ್ಕಾಗಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕ ಹಸು ಏನಾದ್ರೂ ಇದ್ರೆ, ಈ ಒಂದು ಗೋಮಾತೆ ಅನ್ನುವಂಥವಳು ಏನಾದ್ರು ನಿಮ್ಮ ಮನೆಯ ಪಕ್ಕದಲ್ಲೇ ಇದ್ರೆ, ಅಕ್ಕಪಕ್ಕದಲ್ಲಿ ನಿಮ್ಮ ಒಂದು ಸರೌಂಡಿಂಗ್ ನಿಮ್ಮ ಏರಿಯಾದಲ್ಲಿ ಏನಾದ್ರೂ ಕಂಡು ಬಂದ್ರೆ, ಪ್ರತಿ ಗುರುವಾರವೂ ಕೂಡ
ಒಂದು ಅರ್ಧ ಕೆಜಿ ಅಷ್ಟು ಅಥವಾ ಒಂದು ಹಿಡಿಯಷ್ಟು ಕಡಲೆಕಾಳನ್ನ ಹಿಂದಿನ ದಿನ ರಾತ್ರಿ ನೆನೆಸಿಟ್ಟು ಆ ಕಡಲೆಕಾಳನ್ನ ಸೋರಿಸ್ಕೊಂಡು ಆ ಒಂದು ಬೌಲ್ನಲ್ಗಡೆ ಹಾಕೊಂಡು ಅದಕ್ಕೆ ಬಾಳೆಹಣ್ಣನ ಇಟ್ಟು ಬೆಲ್ಲವನ್ನ ಕೂಡ ಅದಕ್ಕೆ ಬೆರೆಸಿ ಆ ಬಾಳೆಹಣ್ಣು ಹಾಗೂ ಬೆಲ್ಲ ಹಾಗೂ ಕಡಲೆಕಾಳನ್ನ ಬೆರೆಸಿದಂತಹ ಮಿಶ್ರಣವನ್ನ ಹಸುವಿಗೆ ನಿಮ್ಮ ಕೈಯಾರೆ ತಿನ್ನಿಸೋದ್ರಿಂದಾಗಿ ಗುರುವಿನ ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ, ಗುರುವಿನ ಅನುಗ್ರಹ ನಿಮ್ಗೆ ಪ್ರಾಪ್ತವಾಗ್ತಾ ಬರ್ತದೆ. ಈ ವಿಧವಾಗಿ ಗುರುವಾರ ದಿನದಂದು ಈ ರೀತಿಯಂತಹ ಪರಿಹಾರಗಳನ್ನ ಮಾಡಿಕೊಂಡು ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಳುವಂತಹ ವಿಶೇಷವಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಗುರುವಿನ ಆಲಯಗಳಿಗೆ ಹೋಗಿ ಗುರು ಸೇವೆಗಳನ್ನ ಮಾಡಿ ನಿಮಗಾದಂತಹ ಏನಾಗುತ್ತೆ ಆ ಸೇವೆಗಳನ್ನ ಮಾಡ್ತಾ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಮೂಲಕವಾಗಿ ಗುರುಗಳ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಪ್ರಾಪ್ತವಾಗಿ ಅವರ ಜೀವನದಲ್ಲಿ ಸರ್ವತೋಮುಖ ಅಭಿವೃದ್ಧಿಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನ ಎಲ್ಲರೂ ಕೂಡ ತಿಳ್ಕೊಂಡ್ರಲ್ವಾ, ಇದರಿಗೂ ಕೂಡ ಇದನ್ನ ತಿಳಿಸಿ ಹೆಚ್ಚಿನದಾಗಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ.